नमस्ते छात्रा, निन्ने याव रीति प्रताप उद्देशिद अथवा हुट्टिद हागे अक्बरन राज्य हेगे विस्तारगोळिस्ता बंद एन्नुवल्लिवरेगे आगिदे। तेना वशीकृताः केचन राजानः तस्य सेवायां निरता आसन्। हीगे अवनिंद वशीकरिसल्पट्टंतः केचन राजानः केलव राजरु तस्य सेवायां अवन सेवेयल्ली निरता आसन् निरतरागि इद्दरु। देशरक्षणार्थं सर्वदा बद्धपरिकरेषु राजपुत्रेषु एव स्वकर्तव्यविरतेषु का कथा अन्येषां राज्यं। देशरक्षणार्थं देशरक्षणेगागि सर्वदा बद्धपरिकरेषु सर्वदा यावागलू कूड बद्धपरिकरगळिंद अंतेळिद परिकर अंतेळिद्रे युद्धक्के बेकादंत सामग्रिगळिंद कूडिदवरागिद्दुकोंडु इरुवंत राजपुत्रेषु एव स्वकर्तव्य विरतेषु सामर्थ्य मत्तु परिकरगळिद्दरू कूड स्वकर्तव्य विरतेषु काकता अन्येषां राज्यं अदरल्लि मग्नरागि युद्ध माडलिक्के केलव जनरु तयारिद्दरू केलवरु तयारिल्लदे इद्दरु एंबुदागि कर्तव्य विरतेषु काकता अन्येषां राज्यं केलवरु आ युद्धदल्लि तयारिल्लदे इद्दरु। ಹೀಗಿದ್ದ ಸಂದರ್ಭದಲ್ಲಿ ಒಗ್ಗಟ್ಟು ಬರಲಿಕ್ಕೆ ಹೇಗೆ ಸಾಧ್ಯ ಮತ್ತು ಆ ದಿಲ್ಲಿ ಸುಲ್ತಾನನನ್ನು ಎದುರಿಸಲಿಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ ಇಲ್ಲಿ ಪ್ರಶ್ನೆಯನ್ನು ಹಾಕ್ತಾರೆ। ಒಬ್ಬ ಯುದ್ಧ ಮಾಡಲಿಕ್ಕೆ ಕೆಲವು ರಾಜರು ಯುದ್ಧ ಮಾಡಲಿಕ್ಕೆ ತಯಾರಿರ್ತಾರೆ, ಕೆಲವು ರಾಜರು ಅವನೇ ಶಕ್ತಿವಂತ ಹೇಗೆ ಅವನೊಂದಿಗೆ ಯುದ್ಧ ಮಾಡುವುದು ಎಂಬುದಾಗಿ ಯೋಚಿಸುತ್ತಾ ಕೂತರೆ ಹೇಗೆ ಮಾಡುವುದು ಹೇಗೆ ಆ ಶಸ್ತ್ರ ಸನ್ನದ್ಧರಾಗಿರುವಂತ ರಾಜರು ಕೂಡ ಯುದ್ಧವನ್ನು ಹೇಗೆ ತಾನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಇಲ್ಲಿ ಹೇಳ್ತಾರೆ। ಸರ್ವಥಾ ಭರತ ಭೂಮಿಹಿ ವೈದೇಶಿಕ ಪದ ಆಕ್ರಾಂತ ದಾಸ್ಯ ದೂಷಿತಾಚ ಆಸಿತ್। ಹೀಗೆ ಈ ಎಲ್ಲ ಕಾರಣಗಳಿಂದ ಒಬ್ಬರ ನಡುವೆ ವೈರತ್ವ ಹಾಗೂ ಕೆಲವು ಜನರು ಸೋತ ಕಾರಣದಿಂದ ಅಥವಾ ಅವನ ಸಾಮರ್ಥ್ಯದಿಂದ ಭಯಭೀತರಾದ ಕಾರಣದಿಂದಾಗಿ ಈ ಭಾರತ ಭೂಮಿಯು ವೈದೇಶಿಕ ಪದ ಆಕ್ರಾಂತ ವಿದೇಶಿಗರ ಪದಗಳ ಆಕ್ರಮಣದಿಂದ ಕೂಡಿದ್ದು ದಾಸ್ಯ ದೂಷಿತಾಚ ಆಸಿತ್ ಅವರ ದಾಸ್ಯಕ್ಕೆ ನೂಕಲ್ಪಟ್ಟು ಇತ್ತು ಅಥವಾ ದಾಸ್ಯಕ್ಕೆ ಒಳಪಟ್ಟು ಈ ಭಾರತ ದೇಶ ಇತ್ತು। ಇತ್ತಂ ಅಂಧಕಾರೆ ಸರ್ವತ್ರ ವ್ಯಾಪ್ತೇ ರಾಣಾ ಪ್ರತಾಪಃ ದೀಪಶಿಖೇವ ಆತ್ಮಗೌರವಸ್ಯ ಮೂರ್ತಿರಿವ ತಸ್ಮಿನ್ ಕಾಲಖಂಡೇ ಭ್ರಾಜತಿ ಸ್ಮ। ಇಂತಹ ಅಂಧಕಾರ ಅಥವಾ ಮೊಘಲ್ ರಾಜರ ದಾಸ್ಯದಲ್ಲಿ ಅಥವಾ ಇತರ ಪರಕೀಯರ ದಾಸ್ಯದಲ್ಲಿ ಇದ್ದಂತಹ ಅಂತಹ ಆ ಕಾಲಘಟ್ಟದಲ್ಲಿ ಅಂಧಕಾರದ ಸಂದರ್ಭದಲ್ಲಿ ರಾಣಾ ಪ್ರತಾಪಃ ರಾಣಾ ಪ್ರತಾಪನು ದೀಪಶಿಖೇವ ಶಿಖ ಅಂತೇಳಿದರೆ ಒಂದರ್ಥ ಜುಟ್ಟು ಅಂತೇಳಿ ಅರ್ಥ, ಇಲ್ಲಿ ದೀಪಶಿಖೆ ಅಂತೇಳಿದರೆ ದೀಪದ ಜ್ವಾಲೆ ದೀಪಶಿಖೇವ ದೀಪದ ಜ್ವಾಲೆಯ ರೀತಿ ಹೇಗೆ ದೀಪದ ಜ್ವಾಲೆ ನಮಗೆ ಬೆಳಕನ್ನು ಕೊಡುತ್ತದೋ ಆ ರೀತಿ ಒಂದು ಬೆಳಕಿನ ರೀತಿ ಆತ್ಮಗೌರವಸ್ಯ ಮೂರ್ತಿರಿವ ತನ್ನ ಆತ್ಮಗೌರವಕ್ಕೆ ಗೌರವಕ್ಕೆ ಮೂರ್ತಿಯ ರೂಪದಲ್ಲಿ ಇರುವ ಅಂತ ಹೇಳಿದರೆ ಅಷ್ಟು ಆತ್ಮಶಕ್ತಿಯನ್ನು ಹೊಂದಿದವನು ಇತರರಿಗೆ ಪ್ರೇರಣಾದಾಯಕವಾಗಿ ಇದ್ದವನು। ತಸ್ಮಿನ್ ಕಾಲಖಂಡೇ ಭ್ರಾಜತೇಸ್ಮ ಹೀಗೆ ಆ ಕಾಲಘಟ್ಟದಲ್ಲಿ ಕಾಲಖಂಡದಲ್ಲಿ ಅವನು ಪ್ರಕಾಶಿಸ್ತಾ ಇದ್ದ ಭ್ರಾಜತೆ ಅಂತ ಹೇಳಿದರೆ ಪ್ರಕಾಶಿಸು ಕಂಡು ಬರ್ತಾ ಇದ್ದ ಎಲ್ಲರಿಗಿಂತ ಹೆಚ್ಚು ಶ್ರೇಷ್ಠನಾಗಿ ಅಂತ ಹೇಳಿದರೆ ಎದುರಿಸುವಲ್ಲಿ ಮತ್ತು ಆತ್ಮಗೌರವದಿಂದ ಮುನ್ನಡೆಯುವಲ್ಲಿ ಅವನು ಹೆಚ್ಚು ಶ್ರೇಷ್ಠನಾಗಿ ಕಂಡುಬರ್ತಾ ಇದ್ದ। ಯದ್ಯಪಿ ಪ್ರತಾಪಸ್ಯ ಪಿತಾ ಉದಯ ಸಿಂಹ ಪ್ರತಾಪಿ ರಾಜ ಆಸೀತ್ ಕಿಂತು ಪ್ರತಿಕೂಲತ್ವಾತ್
ಚಿತ್ತೌಡ ಮೇವಾಡ ಇತಿ ಸ್ಥಾನಾನಿ ಅನ್ಯ ವಶಾನಿ ಅಭೂವನ್. ಹೀಗೆ ಯದ್ಯಪಿ ಒಂದು ವೇಳೆ ಪ್ರತಾಪಸ್ಯ ಪಿತ, ಆ ಪ್ರತಾಪನ ತಂದೆ ಒಬ್ಬ ಪ್ರತಾಪಿ ರಾಜನಾಗಿದ್ದರೂ ಕೂಡ ಅಂತೇಳಿದರೆ ಬಲಯುತ ಪ್ರತಾಪಿ ರಾಜ ಅಂತೇಳಿದರೆ ಬಲಯುತನಾದಂತಹ ರಾಜ ಆಗಿದ್ದರೂ ಕೂಡ ಆ ಕಾಲದಲ್ಲಿ ಪ್ರತಿಕೂಲತ್ವಾತ್ ಪ್ರತಿಕೂಲ ಪರಿಸ್ಥಿತಿಯ ಕಾರಣದಿಂದಾಗಿ ಇತರ ರಾಜರ ಅಸಹಕಾರದ ಕಾರಣದಿಂದಾಗಿ ಚಿತ್ತೌಡ ಮೇವಾಡ ಇತಿ ಸ್ಥಳಾನಿ ಚಿತ್ತೌಡ ಮೇವಾಡ ಮೊದಲಾದಂತಹ ಪ್ರದೇಶಗಳು ಅನ್ಯ ವಶಾನಿ ಅಭುವನ್ ಇತರರ ವಶವಾಗಿ ಹೋದವು ಇತರ ರಾಜರ ಕೈವಶವಾದವು. ಪಿತುಹು ಅನಂತರಂ ಸಿಂಹಾಸನಂ ಅಧಿರೂಢ ರಾಣಾ ಪ್ರತಾಪಃ ಹಸ್ತಚ್ಯುತಾನಾಂ ಪ್ರಮುಖಾನಾಂ ಏತೇಷಾಂ ಸ್ಥಾನಾನಾಂ ಸ್ವಾಯತ್ತೀಕರಣಾಯ ಚಿಂತಯಿತುಂ ಆರೇಭೆ. ಪಿತುರನಂತರಂ ಪಿತುಹು ಅನಂತರಂ ಪಿತುರನಂತರಂ ವಿಸರ್ಗ ಸಂಧಿ ತಂದೆಯ ನಂತರ ಅಂತೇಳಿ ತಂದೆಯ ಮರಣಾನಂತರ ಸಿಂಹಾಸನಂ ಅಧಿರೂಢ ಅಧಿರೂಢ ಅಂತೇಳಿದರೆ ಏರುವುದು ಅಂತೇಳಿ ಅರ್ಥ. ಸಿಂಹಾಸನವನ್ನು ಏರಿದಂತಹ ರಾಣಾ ಪ್ರತಾಪನು ಹಸ್ತಚ್ಯುತಾನಾಂ ಹಸ್ತದಿಂದ ಚ್ಯುತವಾದ ಅಂತೇಳಿದರೆ ಇತರರ ವಶವಾದ ತನ್ನ ಕೈಯಿಂದ ಹೋದ ಅಂತೇಳಿ ಅರ್ಥ. ಪ್ರಮುಖಾನಾಂ ಏತೇಷಾಂ ಸ್ಥಾನಾನಾಂ ಪ್ರಮುಖವಾದ ಈ ಎಲ್ಲ ಸ್ಥಾನಗಳನ್ನು ಅಂತೇಳಿದರೆ ಚಿತ್ತೌಡ ಮೇವಾಡ ಮೊದಲಾದಂತಹ ಪ್ರದೇಶಗಳನ್ನು ಸ್ವಾಯತ್ತೀಕರಣಾಯ ಸ್ವಾಯತ್ತೀಕರಣಂ ಅಂತೇಳಿದರೆ ತನ್ನ ವಶಕ್ಕೆ ಪಡೆದುಕೊಳ್ಳಲು ಚಿಂತಯಿತುಂ ಆರೇವೆ ಚಿಂತಿಸಲಿಕ್ಕೆ ಪ್ರಾರಂಭ ಮಾಡಿದ. ಹೇಗೆ ತಾನು ಆ ಪ್ರದೇಶಗಳನ್ನು ಮತ್ತೆ ತನ್ನ ಕೈವಶಕ್ಕೆ ತೆಗೆದುಕೊಳ್ಳಬಹುದು ಎಂಬುದಾಗಿ ಆಲೋಚನೆಯನ್ನು ಮಾಡಿದ ಅಥವಾ ಅದರ ಬಗ್ಗೆ ಚಿಂತೆಗೆ ಹಚ್ಚಿದ. ಮುಂದಿನ ಭಾಗವಾಗಿ ಪ್ರಥಮಂ ರಾಣಾ ಪ್ರತಾಪ ಗಣ್ಯಾನಾಂ ಸಭಾಂ ಆಕಾರಿತವಾನ್. ಹೀಗೆ ಚಿಂತಿಸ್ತಾ ಚಿಂತಿಸ್ತಾ ಆರಂಭದಲ್ಲಿ ಏನು ಮಾಡಿದ, ಪ್ರಥಮವಾಗಿ ಗಣ್ಯರ ಒಂದು ಸಭೆಯನ್ನು ನಡೆಸಿದ. ತನ್ನ ಆಸ್ಥಾನದಲ್ಲಿ ಗಣ್ಯರ ಅಂತೇಳಿದರೆ ಪ್ರಮುಖರ ಸಭೆಯನ್ನು ನಡೆಸಿದ. ಆಕಾರಿತವಾನ್ ಅಂತೇಳಿದರೆ ನಡೆಸಿದ. ಯಾವತ್ ಪರ್ಯಂತಂ ಪರವಶಂ ರಾಜ್ಯಂ ಸ್ವವಶಂ ನಾದಿಗಚ್ಚತಿ ತಾವತ್ ಪರ್ಯಂತಂ ಸ್ವರ್ಣ ರಜತಾದಿ ಪಾತ್ರೇಷು ಭೋಜನಂ ನಾಕರಿಷ್ಯಾಮಿ ಮೃದುಶಯನೇ ನಾಶಯಿಷ್ಯೆ ರಾಜಪ್ರಸಾದೆ ನಾ ವತ್ಸ್ಯಾಮಿ ಇತಿ ತೇಷಾಂ ಪುರತಃ ಪ್ರತಿಜ್ಞಾಂ ಸ್ವೀಕೃತವಾನ್. ಹೀಗೆ ಆ ಗಣ್ಯರ ಸಭೆಯಲ್ಲಿ ಗಣ್ಯರೆಲ್ಲರೂ ಉಪಸ್ಥಿತರಿದ್ದ ಸಭೆಯಲ್ಲಿ ಯಾವತ್ ಪರ್ಯಂತಂ ಯಾವತ್ ಪರ್ಯಂತಂ ಅಂತೇಳಿದರೆ ಎಲ್ಲಿಯ ತನಕ ಪರವಶಂ ರಾಜ್ಯಂ ಪರರಿಗೆ ಅಥವಾ ಪರರ ಕೈಗೆ ವಶವಾದಂತಹ ಆ ಪ್ರದೇಶ ಅಥವಾ ರಾಜ್ಯವು ಸ್ವವಶಂ ನಾ ಅಧಿಗಚ್ಚತಿ ನಾ ಅಧಿಗಚ್ಚತಿ ಸವರ್ಣ ದೀರ್ಘ ಸಂಧಿ ಪರವಶವಾದಂತಹ ಪ್ರದೇಶ ನನ್ನ ಕೈಗೆ ಸ್ವವಶಂ ನಾಧಿಗಚ್ಚತಿ ತನ್ನ ವಶಕ್ಕೆ ಎಲ್ಲಿಯ ತನಕ ಬರುವುದಿಲ್ಲವೋ ತಾವತ್ ಪರ್ಯಂತಂ ಅಲ್ಲಿಯ ತನಕ ತಾವತ್ ಪರ್ಯಂತಂ ಅಲ್ಲಿಯ ತನಕ ಸ್ವರ್ಣ ರಜತಾದಿ ಪಾತ್ರೇಷು ಸ್ವರ್ಣ ಅಂತೇಳಿದರೆ ಚಿನ್ನ ರಜತ ಅಂತೇಳಿದರೆ ಬೆಳ್ಳಿ ಹೀಗೆ ಚಿನ್ನ ಮತ್ತು ಬೆಳ್ಳಿಯ ಪಾತ್ರೆಗಳಲ್ಲಿ ಭೋಜನಂ ನಾಕರಿಷ್ಯಾಮಿ ಭೋಜನಂ ಅಂತೇಳಿದರೆ ಊಟವನ್ನು ಅಹಂ ನಾಕರಿಷ್ಯಾಮಿ ತಾನು ಮಾಡುವುದಿಲ್ಲ. ಕರಿಷ್ಯಾಮಿ ಭವಿಷ್ಯತ್ ಕಾಲದ ರೂಪ ನಾನು ಮಾಡುವುದಿಲ್ಲ ಲಿಟ್ಲಕಾರ ರೂಪ. ಹೀಗೆ ತಾನು ಎಲ್ಲಿಯವರೆಗೆ ಪರವಶವಾದಂತಹ ಭೂಪ್ರದೇಶಗಳು ತನ್ನ ಕೈವಶವಾಗುವುದಿಲ್ಲವೋ ಅಲ್ಲಿಯ ತನಕ ಚಿನ್ನ ಮತ್ತು ರಜತದ ಪಾತ್ರೆಯಲ್ಲಿ ಊಟವನ್ನು ಅಥವಾ ಆಹಾರವನ್ನು ಸ್ವೀಕರಿಸುವುದಿಲ್ಲ ಎಂಬುದಾಗಿ ಒಂದನೇ ಪ್ರತಿಜ್ಞೆಯನ್ನು ಕೈಗೊಳ್ತಾನೆ. ಮೃದುಶಯನೇ ನಾಶಯಿಷ್ಯೆ ಮೃದುಶಯನ ಅಂತೇಳಿದರೆ ಮೆತ್ತಗಿನ ಹಾಸಿಗೆ ಇರ್ಬೋದು. ಹೀಗೆ ಇದರಲ್ಲಿ ನ ಶೈಷ್ಯೆ ಶೈಷ್ಯೆ ಅಂತೇಳಿದರೆ ಮಲಗುವುದಿಲ್ಲ ನಿದ್ದೆಯನ್ನು ಮಾಡುವುದಿಲ್ಲ ಅಂತೇಳಿ ಹೇಳಿದ. ರಾಜಪ್ರಸಾದೇ ನ ವತ್ಸ್ಯಾಮಿ ಪ್ರಸಾದ ಅಂತೇಳಿದರೆ ಅರಮನೆ
ರಾಜಪ್ರಸಾದದಲ್ಲಿ ಅಂತ ಹೇಳಿದ್ರೆ ರಾಜಭವನದಲ್ಲಿ ನಾವತ್ಸ್ಯಾಮಿ ನಾನು ವಾಸವನ್ನು ಕೂಡ ಮಾಡುವುದಿಲ್ಲ ಎಂಬುದಾಗಿ ಮೂರನೇ ಶಪಥವನ್ನು ಪ್ರತಿಜ್ಞೆಯನ್ನು ಮಾಡ್ತಾನೆ. ಇತಿ ತೇಷಾಂ ಪುರತಃ ಈ ರೀತಿಯಾಗಿ ಅವರ ಎದುರಿನಲ್ಲಿ ಅಂತ ಹೇಳಿದ್ರೆ ಗಣ್ಯರ ಎದುರಿನಲ್ಲಿ ಪ್ರತಿಜ್ಞಾಂ ಸ್ವೀಕೃತವಾನ್ ತಾನು ಪ್ರತಿಜ್ಞೆಯನ್ನು ಸ್ವೀಕರಿಸಿದ. ಅವರ ಎದುರಿನಲ್ಲಿ ಈ ರೀತಿಯಾಗಿ ಮೂರು ವಿಧದ ಪ್ರತಿಜ್ಞೆಯನ್ನು ಕೈಗೊಂಡ. ಒಂದನೆಯದು ಚಿನ್ನ ಮತ್ತು ಬೆಳ್ಳಿಯ ಪಾತ್ರೆಯಲ್ಲಿ ಊಟವನ್ನು ಮಾಡುವುದಿಲ್ಲ. ಎರಡನೆಯದು ಮೃದುವಾದ ಶಯನವನ್ನು ಮಾಡುವುದಿಲ್ಲ. ಹಾಗೆ ರಾಜಪ್ರಸಾದದಲ್ಲಿ ಅರಮನೆಯಲ್ಲಿ ವಾಸವನ್ನು ಮಾಡುವುದಿಲ್ಲ. ಎಲ್ಲಿಯವರೆಗೆ ಪರವಶವಾದ ರಾಜ್ಯವು ತನ್ನ ಕೈವಶವಾಗುವುದಿಲ್ಲವೋ ಅಲ್ಲಿಯ ತನಕ ತಾನು ಈ ಪ್ರತಿಜ್ಞೆಯನ್ನು ಕೈಗೊಳ್ಳುತ್ತೇನೆ ಅಂತೇಳಿ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿದ. ತದಾನೀಂ ಹಲ್ದಿಘಾಟ್ ಪ್ರದೇಶೆ ವೈರಿಭಿ ಸಹ ಘೋರಂ ಯುದ್ಧಂ ಸಂಭವೋವ. ಇಂತಹ ಈ ಸಂದರ್ಭದಲ್ಲೇ ಇವನು ಅಧಿಕಾರ ಸ್ವೀಕರಿಸಿದ ಈ ಸಂದರ್ಭದಲ್ಲೇ ಅಥವಾ ಪ್ರತಿಜ್ಞೆಯನ್ನು ಮಾಡಿದ ಕೆಲವೇ ಸಂದರ್ಭಗಳ ಸಮಯಗಳಲ್ಲಿ ತದಾನಿಂ ಹಲ್ದಿಘಾಟ್ ಪ್ರದೇಶೆ ಹಲ್ದಿಘಾಟ್ ಎನ್ನುವ ಪ್ರದೇಶದಲ್ಲಿ ವೈರಿಭಿ ವೈರಿಭಿ ಅಂತ ಹೇಳಿದರೆ ವೈರಿಗಳೊಂದಿಗೆ ಸಹ ಘೋರಂ ಯುದ್ಧಂ ಸಂಭವುವ ಘೋರವಾದಂತಹ ಯುದ್ಧವು ನಡೆದು ಹೋಯಿತು ಅಥವಾ ವೈರಿಗಳಿಂದ ಯುದ್ಧವು ನಡೆದು ಹೋಯಿತು. ವೈರೀಣಾಂ ಸೈನ್ಯಂ ಸಮುದ್ರೋಪಂ ಆಸೀತ್. ವೈರಿಗಳ ಸೈನ್ಯ ಸಮುದ್ರಕ್ಕೆ ಹೋಲಿಸಲಾಗಿತ್ತು. ಸಮುದ್ರೋಪಮಂ ಅಂತೇಳಿದರೆ ಉಪಮೆ ಸಮುದ್ರ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಅಂತೇಳಿದರೆ ಸಾಗರದ ಹಾಗೆ ವಿಸ್ತಾರವಾಗಿತ್ತು ಅಂತೇಳಿದ್ರೆ ದೊಡ್ಡದಾದ ಸೈನ್ಯ ಕಣ್ಣಿನ ನೋಟಕ್ಕೆ ಸಾಧ್ಯವಿಲ್ಲದಷ್ಟು ಉದ್ದವಾದ ಸೈನ್ಯವನ್ನು ಹೊಂದಿತ್ತು. ರಾಣಾ ಪ್ರತಾಪ ರಣರಂಗೆ ಘೋರಂ ಅಯುಧ್ಯತ. ರಾಣಾ ಪ್ರತಾಪ ರಣರಂಗದಲ್ಲಿ ಏನು ಮಾಡಿದ? ಘೋರವಾಗಿ ಭಯಂಕರವಾಗಿ ಅಯುಧ್ಯತ ಯುದ್ಧವನ್ನು ಮಾಡಿದ. ಕಿಂತು ಪೂರ್ಣ ಜಯಂ ಪ್ರಾಪ್ತುಂ ನ ಶಶಾಕ. ಆದರೆ ಸಂಪೂರ್ಣವಾದಂತಹ ಜಯವನ್ನು ಪಡೀಲಿಕ್ಕೆ ನ ಶಶಾಕ ಅವನಿಂದ ಶಕ್ತವಾಗಲಿಲ್ಲ. ಸ್ವಸ್ಯ ಆಪ್ತಸ್ಯ ಅಶ್ವಸ್ಯ ಚೇತಕಾಖ್ಯಸ್ಯ ಸಹಾಯಂ ಸಹ ಸರ್ವದಾ ಪ್ರಾಪ್ತವಾನ್. ಈ ಸಂದರ್ಭದಲ್ಲಿ ಅವನು ಸೋಲುವಂತಹ ಸಂದರ್ಭ ಬಂದ ಆ ವೇಳೆಯಲ್ಲಿ ಅವ ಏನು ಮಾಡಿದ? ಉಪಾಯದಿಂದ ಸ್ವಸ್ಯ ಆಪ್ತಸ್ಯ ಅಶ್ವಸ್ಯ ತನ್ನ ಅತ್ಯಂತ ಆಪ್ತನಾದಂತಹ ಅತ್ಯಂತ ಗೆಳೆಯನೂ ಆದಂತಹ ಅಶ್ವಸ್ಯ ಚೇತಕಾಖ್ಯಸ್ಯ ಅಶ್ವವಾದಂತಹ ಕುದುರೆಯಾದಂತಹ ಚೇತಕಾಖ್ಯ ಚೇತಕ ಎನ್ನುವ ಹೆಸರಿನ ಚೇತಕ ಎನ್ನುವ ಹೆಸರಿನ ಕುದುರೆಯ ಮೂಲಕ ಸಹಾಯಂ ಸಹ ಸರ್ವದಾ ಪ್ರಾಪ್ತವಾನ್. ಸಹಾಯವನ್ನು ಅವ ಸರ್ವದಾ ಪಡೀತಾ ಇದ್ದ. ಹಾಗೆಯೇ ಅಂದು ಕೂಡ ಆ ಕುದುರೆಯ ಸಹಾಯದಿಂದ ಅವ ಆ ರಣರಂಗದಿಂದ ಅಲ್ಲಿಂದ ಪಲಾಯನವನ್ನು ಮಾಡಿದ, ಅಲ್ಲಿಂದ ಓಡಿ ಹೋದ. ಅಂತೇಳಿದರೆ ತಾನು ಸೋತು ಇತರರ ಕೈಯಿಂದ ಹತನಾಗುವಂತಹ ಸಂದರ್ಭದಲ್ಲೂ ಕೂಡ ಉಪಾಯದ ಮೂಲಕ ಚೇತಕ ಕುದುರೆಯ ಮೂಲಕ ಅಲ್ಲಿಂದ ಪಲಾಯನವನ್ನು ಮಾಡ್ತಾನೆ. ತೇನ ಸಹ ಆಪದ ಆತ್ಮಾನಂ ರಕ್ಷಿತು ಶಕ್ತ ಆಸೀತ್. ಹೀಗೆ ಅವನ ಕಾರಣದಿಂದಾಗಿ ಅಥವಾ ಕುದುರೆಯ ಕಾರಣದಿಂದಾಗಿ ಆಪದ ಅಂತೇಳಿದರೆ ಆಪತ್ತಿನ ಕಾಲದಲ್ಲಿ ಆತ್ಮಾನಂ ಅಂತೇಳಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಿಕ್ಕೆ ತನ್ನನ್ನು ಅಂತೇಳಿದರೆ ರಾಣಾ ಪ್ರತಾಪನ್ನು ತನ್ನನ್ನು ತಾನು ರಕ್ಷಿಸಿಕೊಳ್ಳಿಕ್ಕೆ ಶಕ್ತ ಆಸೀತ್. ಎಲ್ಲ ಕಡೆಯಲ್ಲೂ ಕೂಡ ಅವನು ಶಕ್ತನು ಆಗಿದ್ದನು. ಅಷ್ಟು ಸೂಕ್ಷ್ಮ ರೂಪದ ಕುದುರೆ ಅದಾಗಿತ್ತು. ಅರಣ್ಯ ಗುಹಾ ಪ್ರದೇಶು ಉಷಿತ್ವ ಸ್ವಸಂಕಲ್ಪ ಸಿದ್ಧಯೇ ಸೈನ್ಯ ಸಂಗ್ರಹಣಂ ಉಪಾಕ್ರಮತ. ಹೀಗೆ ಅರಣ್ಯ ಪ್ರದೇಶು ಹೀಗೆ ಅಲ್ಲಿಂದ ತಪ್ಪಿಸಿಕೊಂಡು ಹೋದಂತಹ ರಾಜ ರಾಣಾ ಪ್ರತಾಪ ಏನು ಮಾಡಿದ? ಅರಣ್ಯ ಪ್ರದೇಶದಲ್ಲಿ ಉಳಿದುಕೊಂಡು ಅರಣ್ಯ ಪ್ರದೇಶದಲ್ಲಿ ವಾಸಿಸಿಕೊಂಡಿದ್ದು ಉಷಿತ್ವ ಅಂತೇಳಿದರೆ ಉಳಿದು ಅಂತೇಳಿ ಅರ್ಥ. ಸ್ವಸಂಕಲ್ಪ ಸಿದ್ಧಯೇ
ತನ್ನ ಸಂಕಲ್ಪದ ಸಿದ್ಧಿಗಾಗಿ ಪರವಶವಾದಂತಹ ರಾಜ್ಯವನ್ನು ತನ್ನ ಕೈವಶ ಮಾಡಿಕೊಳ್ಳುವ ಸಲುವಾಗಿ ಸೈನ್ಯ ಸಂಗ್ರಹಣಂ ಉಪಕ್ರಮತ ಸೈನ್ಯ ಸಂಗ್ರಹಕ್ಕಾಗಿ ತನ್ನನ್ನು ತಾನು ತೊಡಗಿಸಿಕೊಂಡ ಅಥವಾ ಮುಂದಡಿ ಇಟ್ಟ ಅದರ ಕಡೆಗೆ ಗಮನವನ್ನು ಹರಿಸಿದ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಗೊತ್ತಾಗುವ ಹಾಗೆ ಇರುವ ಹಾಗಿಲ್ಲ ಗೊತ್ತಾದರೆ ವೈರಿಗಳು ತನ್ನನ್ನು ಕೊಂದಾರು ಎನ್ನುವ ಒಂದು ಕಡೆಯಿಂದ ಭಯ ಹೊರಗೆ ಸೈನ್ಯ ಸಂಗ್ರಹಕ್ಕೆ ಸಂಪತ್ತು ಬೇಕಾಗಿತ್ತು ಅದಕ್ಕೆ ಸಂಗ್ರಹ ಮಾಡುವಂತ ಕೆಲಸವೂ ಆಗಬೇಕಿತ್ತು ಅದು ಹೇಗೆ ಮಾಡುವುದು ಎನ್ನುವ ಚಿಂತೆ ಅದರೊಟ್ಟಿಗೆ ಹೊಟ್ಟೆಗೆ ಆಹಾರವೂ ಇಲ್ಲದಂತ ಪರಿಸ್ಥಿತಿ ಇಂತಹ ಸಂದರ್ಭ ಅಲ್ಲಿ ಆ ಸಂದರ್ಭದಲ್ಲಿ ಕೂಡಿತ್ತು ಯದಾ ರಾಣಾ ಪ್ರತಾಪ ಸಿಂಹ ಅರಣ್ಯೇ ವಸತಿ ಸ್ಮ ತದಾ ತಸ್ಯ ಪರಿವಾರ ಮಹತ್ ಕಷ್ಟಂ ಅನುಭವುವ ಯಾವಾಗ ರಾಣಾ ಪ್ರತಾಪ ಸಿಂಹನು ಅರಣ್ಯೇ ವಸತಿ ಸ್ಮ ಅರಣ್ಯದಲ್ಲಿ ವಾಸಿಸ್ತಾ ಇದ್ನೋ ಕಾಡಿನಲ್ಲಿ ಅರಣ್ಯದಲ್ಲಿ ವಾಸಿಸ್ತಾ ಇದ್ನೋ ಆ ಸಂದರ್ಭದಲ್ಲಿ ತಸ್ಯ ಪರಿವಾರ ಅವನ ಇಡೀ ಪರಿವಾರ ಪರಿವಾರ ಅಂತ ಹೇಳಿದರೆ ಅವನ ಹೆಂಡತಿ ಮಕ್ಕಳು ಮತ್ತು ಸೈನ್ಯ ಎಲ್ಲರೂ ಸೇರಿದಂತೆ ಪರಿವಾರ ಮಹತ್ ಕಷ್ಟಂ ಅನುಭವುವ ಅತ್ಯಂತ ಕಷ್ಟದ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ರು ಏಕತ್ರ ಸರ್ವದಾ ವೈರ್ಯಾಕ್ರಮಣ ಶಂಕ ಅನ್ಯತ್ರ ಆಹಾರ ಅಭಾವಾತ್ ಪುತ್ರಕಲತ್ರಾಣಾಂ ಕಷ್ಟ ಪರಂಪರಾ ಚ ಅತೀವ ವೇದನಕಾರಿ ಭವುವ ಒಂದೆಡೆ ಯಾವಾಗಲೂ ಕೂಡ ವೈರಿ ಆಕ್ರಮಣ ಶಂಕ ವೈರಿ ಆಕ್ರಮಣ ವೈರಿ ಆಕ್ರಮಣ ವಿಸರ್ಗ ಸಂಧಿ ವೈರಿಗಳ ಆಕ್ರಮಣದ ಶಂಕೆ ಒಂದು ಕಡೆ ಇನ್ನೊಂದು ಕಡೆ ಆಹಾರ ಅಭಾವ ಆಹಾರದ ಅಭಾವದಿಂದ ಪುತ್ರ ಕಲತ್ರಾಣಂ ಕಲತ್ರಂ ಅಂತ ಹೇಳಿದರೆ ಪತ್ನಿ ಅಂತೇಳಿ ಅರ್ಥ ನಪುಂಸಕಲಿಂಗ ಶಬ್ದ ಹೀಗೆ ಪುತ್ರ ಕಲತ್ರರ ಚಿಂತೆ ಕಷ್ಟ ಪರಂಪರೆ ಅತೀವ ವೇದನಕಾರಿ ಭವ ಅದು ಎಲ್ಲವೂ ಕೂಡ ಅತ್ಯಂತ ವೇದನೆಯನ್ನು ಕೊಡುವಂತಹ ವಿಷಯ ರಾಣಾ ಪ್ರತಾಪನಿಗೆ ಆಗಿತ್ತು ಏಕಸ್ಮಿನ್ ದಿನೇ ರಾಣಾ ಪ್ರತಾಪಸ್ಯ ಪತ್ನಿ ಅರಣ್ಯ ತೃಣ ಬೀಜಚೂರ್ಣೇನ ರೋಟಿಕಾ ಸಜ್ಜೀಕೃತ್ಯ ಸರ್ವೇಭ್ಯಃ ಕಿಂಚಿತ್ ಕಿಂಚಿತ್ ಭಾಗಂ ದತ್ತವತಿ ಅಲ್ಲಿ ಧಾನ್ಯ ದವಸ ಧಾನ್ಯಗಳು ಸಿಗ್ತಾ ಇರಲಿಲ್ಲ ಕಾಡಿನಲ್ಲಿದ್ದುದರಿಂದ ಅಲ್ಲಿನ ಯಾವುದೋ ಹುಲ್ಲಿನ ತೃಣ ಅಂತ ಹೇಳಿದರೆ ಹುಲ್ಲು ಹುಲ್ಲಿನ ಬೀಜದಿಂದ ಅವರು ರಾಣಾ ಪ್ರತಾಪನ ಪತ್ನಿ ರೋಟಿ ಅಂತ ಹೇಳಿದರೆ ರೊಟ್ಟಿಯನ್ನು ತಯಾರು ಮಾಡ್ತಾಳೆ ರಾಣಾ ಪ್ರತಾಪಸ್ಯ ಪತ್ನಿ ಅರಣ್ಯ ತೃಣ ಬೀಜ ಚೂರ್ಣೇನ ಕಾಡಿನ ಯಾವುದೋ ಹುಲ್ಲಿನ ಬೀಜದ ಚೂರ್ಣದಿಂದ ರೋಟಿಯನ್ನು ಸಜ್ಜೀಕೃತ್ಯ ಸಜ್ಜೀಕೃತ್ಯ ಅಂತೇಳಿದರೆ ಸಜ್ಜಿಗೊಳಿಸಿ ಅಥವಾ ಅದನ್ನು ತಯಾರಿಸಿ ಸರ್ವೇಭ್ಯ ಅಲ್ಲಿದ್ದಂತಹ ಎಲ್ಲರಿಗೂ ಕೂಡ ಕಿಂಚಿತ್ ಕಿಂಚಿತ್ ಭಾಗಂ ದತ್ತವತಿ ರೊಟ್ಟಿಯ ಸ್ವಲ್ಪ ಸ್ವಲ್ಪ ಒಂದೊಂದು ತುಂಡನ್ನು ಎಲ್ಲರಿಗೂ ಕೊಡುತ್ತಾಳೆ ಅಂತ ಹೇಳಿದರೆ ಅಷ್ಟೇ ಆಹಾರ ಅಥವಾ ವಸ್ತು ಧಾನ್ಯ ಅಂತ ಹೇಳಿದರೆ ಹುಲ್ಲಿನ ಬೀಜ ಇದ್ದದ್ದು ಅವ್ರ ಹತ್ರ ಹಾಗಾಗಿ ಸ್ವಲ್ಪ ಸ್ವಲ್ಪ ರೊಟ್ಟಿಯನ್ನು ಕೊಡ್ತಾಳೆ ಸ್ವಪುತ್ರಿಯೈ ಅಪಿ ರೋಟಿಕಾಂ ದತ್ವ ತಸ್ಯಾಹ ಅರ್ಧಮೇವ ಖಾದಿತ್ವ ಅವಶಿಷ್ಟಮರ್ಧಂ ಪರೇದ್ಯುಹು ಭಕ್ಷಣಾರ್ಥಂ ರಕ್ಷಾ ಇತಿ ಸೂಚಿತವತಿ ತನ್ನ ಪುತ್ರಿಯೈ ರಾಣಾ ಪ್ರತಾಪನ ಪತ್ನಿ ತನ್ನ ಪುತ್ರಿಗೂ ಕೂಡ ರೋಟಿಕಾಂ ದತ್ವ ಒಂದು ರೋಟಿಯನ್ನು ನೀಡಿ ತಸ್ಯಾಹ ಅರ್ಧಮೇವ ಆ ರೊಟ್ಟಿಯ ಅರ್ಧ ಭಾಗವನ್ನು ಖಾದಿತ್ವ ಇವತ್ತು ತಿಂದು ಅವಶಿಷ್ಟಮರ್ಧಂ ಅವಶಿಷ್ಟಂ ಅಂತೇಳಿದರೆ ಉಳಿದ ಅಂತೇಳಿ ಅರ್ಥ ಉಳಿದ ಅರ್ಧ ಭಾಗವನ್ನು ಪರೇದ್ಯುಹು ಪರೇದ್ಯುಹು ಅಂತೇಳಿದರೆ ನಾಳಿನ ದಿನ ನಾಳೆ ಭಕ್ಷಣಾರ್ಥಂ ರಕ್ಷ ತಿನ್ನುವುದಕ್ಕಾಗಿ ರಕ್ಷಿಸಿಡು ಅಂತೇಳಿ ತಾಯಿ ಹೇಳ್ತಾಳೆ ಇದು ಸೂಚಿತವತಿ ಸೂಚಿತವತಿ ಅಂತೇಳಿದರೆ ತಿಳಿಸ್ತಾಳೆ ಸ್ವಪ್ರಿಯ ದುಹಿತುಹು ಪರೇದ್ಯುಹು ಆಹಾರ ಲಪ್ಸ್ಯತೇವ ನವ ಇತಿ ಶಂಕಯ ಪ್ರೇಮಮಯಿ ಮಾತಾ ತಥಾ ಅವೋಚತ್ ಸ್ವಪ್ರಿಯ ದುಹಿತುಹು ದುಹಿತ್
ದುಹಿತು ಅಂತೇಳಿದರೆ ಮಗಳಿಗೆ, ದುಹಿತ ಅಂತೇಳಿದರೆ ಮಗಳು ಅಂತೇಳಿ ಅರ್ಥ. ಹೀಗೆ ತನ್ನ ಪ್ರಿಯ ದುಹಿತು ಮಗಳಿಗೆ ಪರೇದ್ಯು ಆಹಾರ, ಪರೇದ್ಯು ನಾಳೆಯ ದಿನ ಆಹಾರ ಲಪ್ಸತೇವ ನವ, ಆಹಾರವು ಸಿಗುತ್ತದೋ ಇಲ್ಲವೋ ಎಂಬುದಾಗಿ ಶಂಕೆಯಿಂದ, ಸಿಗುವುದು ಬಹಳ ಕಷ್ಟ, ಆದ್ದರಿಂದ ಸಿಗ್ತದೋ ಇಲ್ಲವೋ ಎನ್ನುವ ಶಂಕೆಯಿಂದ ಪ್ರೇಮಮಯಿ ಮಾತ ತನ್ನ ಮಗಳ ಬಗ್ಗೆ ಅತ್ಯಂತ ಪ್ರೇಮಯುತಳಾದಂತಹ ತಾಯಿ ತಥಾ ಅವೋಚತ್, ನಾಳೆಗೂ ಕೂಡ ಅರ್ಧ ರೊಟ್ಟಿಯನ್ನು ಇಟ್ಟುಕೋ ಅಂತೇಳಿ ಹೇಳಿರ್ತಾಳೆ. ಏತಾದೃಶಂ ದಾರುಣಂ ಕಾರುಣ್ಯಪೂರ್ಣಂಚ ಜೀವನಂ ವ್ಯತಿಯಾಯ ಸರ್ವೇಪಿ ಪರಿವಾರ. ಹೀಗೆ ಏತಾದೃಶಂ ದಾರುಣಂ, ಈ ರೀತಿಯಾದಂತಹ ದಾರುಣ ಅತ್ಯಂತ ಭಯಂಕರವಾದಂತಹ, ಕಾರುಣ್ಯಪೂರ್ಣಂಚ ಕರುಣೆ ಉಂಟಾಗುವಂತಹ ಅಥವಾ ಕಷ್ಟದಿಂದ ಕೂಡಿದಂತಹ ಜೀವನದಿಂದ ವ್ಯತಿಯಾಯ, ವ್ಯತಿಯಾಯ ಅಂತೇಳಿದರೆ ತೀರ್ತ್ವ ಅಂತೇಳಿ ದಾಟಿ ಅಂತೇಳಿ ಅರ್ಥ. ವ್ಯತಿಯಾಯ ಸರ್ವೇಪಿ ಪರಿವಾರ, ಹೀಗೆ ರಾಣಾ ಪ್ರತಾಪನ ಎಲ್ಲ ಪರಿವಾರದವರು ಕೂಡ ಈ ರೀತಿಯಾದಂತಹ ಕಷ್ಟ ಪರಂಪರೆಯನ್ನು ಅನುಭವಿಸಿ ನಂತರ ಅದರಿಂದ ಮುಂದೆ ಬಂದವರು ಅಥವಾ ಅದರಿಂದ ದಾಟಿ ಬಂದವರಾಗಿದ್ದರು. ಬಹುಭ್ಯ ದಿನೇಭ್ಯ ಪರ್ಯಾಪ್ತ ಆಹಾರ ಅಭಾವಾತ್ ಕ್ಷುದಿತ ಬಾಲಿಕಾ ತದಾನೀಮೇವ ರೋಟಿಕಾಂ ಖಾದಿತುಂ ಆರೇಬೆ. ಹೀಗೆ ಬಹುಭ್ಯ ದಿನೇಭ್ಯ, ಬಹಳ ದಿನಗಳಿಂದ ಪರ್ಯಾಪ್ತ ಆಹಾರ ಅಭಾವಾತ್, ಪರ್ಯಾಪ್ತ ಅಂತೇಳಿದರೆ ಬೇಕಾದಷ್ಟು, ಹಸಿವು ನೀಗುವಷ್ಟು ಅಥವಾ ಹೊಟ್ಟೆ ತುಂಬುವಷ್ಟು ಆಹಾರ ಅಭಾವಾತ್, ಆಹಾರವು ಆ ಕಾಡಿನ ಪ್ರದೇಶದಲ್ಲಿ ಭೂಪ್ರದೇಶದಲ್ಲಿ ಇಲ್ಲದ ಕಾರಣದಿಂದಾಗಿ ಕ್ಷುದಿತ, ಕ್ಷುದಿತ ಅಂತೇಳಿದರೆ ಹಸಿವು, ಹಸಿವಿನಿಂದ ಕೂಡಿದ್ದಂತಹ ಆ ಬಾಲಿಕಾಳು ತದಾನೀಮೇವ ರೋಟಿಕಾಂ ಖಾದಿತುಂ ಆರೇಬೆ, ಅರ್ಧ ರೋಟಿಯನ್ನು ಆ ಸಂದರ್ಭದಲ್ಲಿ ತಿನ್ನಲು ಆರಂಭಿಸಿದಳಷ್ಟೇ, ತಿನ್ನಲು ಪ್ರಾರಂಭ ಮಾಡ್ತಾಳೆ. ತಾವತಿ ಕಾಲೇ ಕುತಶ್ಚಿತ್ ಅಕಸ್ಮಾತ್ ಆಗತಃ ಅಕಸ್ಮಾದಾಗತಃ ಜಸ್ತು ಸಂಧೆ ಕಶ್ಚನ ಅರಣ್ಯ ಮಾರ್ಜಾಲಃ ಬಾಲಿಕಾಯಾಹ ಹಸ್ತಾತ್ ರೋಟಿಕಾಂ ಆಕೃಷ್ಯ ಕುತ್ರಚಿತ್ ಅಧಾವತ್. ತಾವತಿ ಕಾಲೆ, ತಿನ್ನಲು ಆರಂಭಿಸಿದಂತಹ ಆ ಸಮಯದಲ್ಲಿ ಕುತಶ್ಚಿತ್ ಅಕಸ್ಮಾದಾಗತಃ, ಕುತಃ ಚಿತ್ ಅಂತೇಳಿದರೆ ಅವ್ಯಯ, ಎಲ್ಲಿಂದಲೋ ಅಕಸ್ಮಾತ್ ಆಗಿ, ಗೊತ್ತಿದ್ದು ಬಂದದ್ದಲ್ಲ, ಗೊತ್ತಿಲ್ಲದೆ ಅಕಸ್ಮಾತ್ ಆಗಿ ಬಂದಂತಹ ಕಶ್ಚನ ಅರಣ್ಯ ಮಾರ್ಜಾಲ, ಕಶ್ಚನ ಕಹಚನ ಅಲ್ಲೂ ಕೂಡ ಅವ್ಯಯ, ಯಾವುದೋ ಒಂದು ಅರಣ್ಯ ಮಾರ್ಜಾಲವು, ಕಾಡು ಬೆಕ್ಕು, ಮಾರ್ಜಾಲ ಅಂತೇಳಿದರೆ ಬೆಕ್ಕು, ಅರಣ್ಯ ಅಂತೇಳಿದರೆ ಕಾಡು, ಕಾಡು ಮಾರ್ಜಾಲವು ಕಾಡಿನ ಬೆಕ್ಕು, ಬಾಲಿಕಾಯಾಹ ಹಸ್ತಾತ್, ಈ ಬಾಲಕಿಯ ಹಸ್ತದಿಂದ ಕೈಯಿಂದ ರೋಟಿಕಾಂ ಆಕೃಷ್ಯ, ಆಕೃಷ್ಯ ಅಂತೇಳಿದರೆ ಎಳೆದು ತಾನು ಸ್ವೀಕರಿಸಿ ಕುತ್ರಚಿತ್ ಅಧಾವತ್, ಕುತ್ರಚಿತ್ ಎಲ್ಲಿಗೋ, ಅಧಾವತ್ ಅಂತೇಳಿದರೆ ಓಡಿ ಹೋಯಿತು, ಧಾವಿಸಿತು ಅಥವಾ ಓಡಿ ಹೋಯಿತು. ಬಾಲಿಕಾ ಮಹತಾ ದುಃಖೇನ ಆಕ್ರಂದಿತು ಉಪಚಕ್ರಮೆ, ಒಂದು ಕಡೆಯಿಂದ ಹಸಿವು, ಇನ್ನೊಂದು ಕಡೆಯಿಂದ ರೊಟ್ಟಿಯು ಸಿಗಲಿಲ್ಲ ಎನ್ನುವ ಕಾರಣದಿಂದಾಗಿ ಆ ಬಾಲಕಿಯು ಮಹತಾ ದುಃಖೇನ, ಅತ್ಯಂತ ದುಃಖದಿಂದ ಕೂಡಿದವಳಾಗಿ, ಆಕ್ರಂದಿತು ಅಳಲು, ಆಕ್ರಂದಿತು ಅಂತೇಳಿದರೆ ಅಳ್ಳಿಕೆ ಆರಂಭಿಸಿದಳು. ಉಪಚಕ್ರಮೆ ಏತತ್ ಕರುಣಾಪೂರ್ಣ ದೃಶ್ಯಂ ಅವಲೋಕ್ಯ ಕಠೋರ ಹೃದಯಸ್ಯ ರಾಣಾ ಪ್ರತಾಪಸ್ಯ ಅಪಿ ಮನಃ ಅದ್ರವತ್. ಏತತ್ ಕರುಣಪೂರ್ಣ ದೃಶ್ಯಂ ಅವಲೋಕ್ಯ, ಈ ರೀತಿಯಾದಂತಹ ಕರುಣಾಮಯವಾದಂತಹ ದೃಶ್ಯವನ್ನು ನೋಡಿದಂತಹ ರಾಣಾ ಪ್ರತಾಪನು ಅತ್ಯಂತ ಕಠೋರ ಹೃದಯಿಯಾಗಿದ್ದರೂ ಕೂಡ ಅತ್ಯಂತ ಕಠಿಣವಾದಂತಹ ಎಲ್ಲವನ್ನು ಎದುರಿಸತಕ್ಕಂತಹ ದೃಢ ಮನಸ್ಕನಾಗಿದ್ದರೂ ಕೂಡ ರಾಣಾ ಪ್ರತಾಪಸ್ಯಾಪಿ ಮನಃ ಅದ್ರವತ್, ಆ ರಾಣಾ ಪ್ರತಾಪನ ಮನಸ್ಸು ಕೂಡ ಕರಗಿತು, ಅದ್ರವತ್ ಅಂತೇಳಿದರೆ ಕರಗಿತು, ಅವನ ಕಣ್ಣಲ್ಲೂ ಕೂಡ ನೀರು ಬಂತು, ದುಃಖವನ್ನು ಅವನಿಂದ ತಡೆಯಲಾಗಲಿಲ್ಲ ಎನ್ನುವುದಾಗಿ ಹೇಳ್ತಾರೆ.
किंतु स्वीकृतां प्रतिज्ञां स्मरन् नानाविध कष्टम् अनुभवन् अपि दृढमनस्कः भूत्वा पुनः सैन्यशक्तिं वर्धयतु कामः राणाप्रतापः सिन्धुनदीप्रदेशं जगाम। किन्तु आदरे स्वीकृतां प्रतिज्ञां स्मरन् तानु स्वीकरिसिदंतः प्रतिज्ञेयन्नु स्मरिसुत्ता तानु हिंदे एल्लर एदुरिनल्लि ಪ್ರತಿಜ್ಞೆಯನ್ನು ಸ್ವೀಕರಿಸಿದ್ದೇನೆ, ಹಾಗಾಗಿ ಇಂತಹ ಕಷ್ಟಕ್ಕೆ ಬಗ್ಗಬಾರದು ಎನ್ನುವ ಉದ್ದೇಶದಿಂದ ತನ್ನ ಪ್ರತಿಜ್ಞೆಯನ್ನು ಸ್ಮರಿಸುತ್ತಾ ದೃಢ ಮನಸ್ಕಃ ಭೂತ್ವ ಅತ್ಯಂತ ಗಟ್ಟಿ ಮನಸ್ಸನ್ನು ಮಾಡಿಕೊಂಡು ಪುನಃ ಸೈನ್ಯ ಶಕ್ತಿಂ ವರ್ಧಯತು ಕಾಮಃ ತನ್ನ ಸೈನ್ಯದ ಶಕ್ತಿಯನ್ನು ವರ್ಧಯಿಸುವ ಇಚ್ಛೆಯನ್ನು ಹೊಂದಿದವನಾಗಿ ಕಾಮವನ್ನು ಹೊಂದಿದವನಾಗಿ ರಾಣಾ ಪ್ರತಾಪನು ಸಿಂಧು ನದಿ ಪ್ರದೇಶಂ ಜಗಾಮ ಜಗಾಮ ಅಂತ ಹೇಳಿದ್ರೆ ಹೋಗುವುದು ಅಂತೇಳಿ ಅರ್ಥ ಹೀಗೆ ಸಿಂಧು ನದಿ ಪ್ರದೇಶದ ಕಡೆಗೆ ಹೊರಟು ಹೋದ ತತ್ರ ಕಾರ್ಯನಿಷ್ಠಾನ್ ವೀರ ರಾಜಪುತ್ರಾನ್ ಏಕೀಕೃತ್ಯ ಸ್ವಸಂಕಲ್ಪ ಸಿದ್ಧಯೇ ಪ್ರಾಯತತ ತತ್ರ ಅಲ್ಲಿ ಆ ಸಿಂಧು ನದಿ ಪ್ರದೇಶದ ಕಡೆಯಲ್ಲಿ ಕಾರ್ಯನಿಷ್ಠಾನ್ ಕಾರ್ಯನಿಷ್ಠರಾದಂತಹ ಅಂತ ಹೇಳಿದರೆ ಯಾವುದೇ ಕಾರ್ಯದಲ್ಲಿ ತನ್ನ ನಿಷ್ಠೆಯನ್ನು ತೋರಿಸತಕ್ಕಂತಹ ವೀರ ರಾಜಪುತ್ರಾನ್ ವೀರರಾದಂತಹ ರಾಜಪುತ್ರರನ್ನು ಏಕೀಕೃತ್ಯ ಒಂದು ಮಾಡಿ ಅಂತ ಹೇಳಿದರೆ ಆ ದಿಲ್ಲೀಶ್ವರನ ವಿರುದ್ಧ ಹೋರಾಡುವ ಸಲುವಾಗಿ ಅವರನ್ನು ಒಟ್ಟು ಮಾಡುವ ಸಲುವಾಗಿ ಒಗ್ಗಟ್ಟನ್ನು ಉಂಟು ಮಾಡುವ ಸಲುವಾಗಿ ಸ್ವಸಂಕಲ್ಪ ಸಿದ್ಧಯೇ ಪ್ರಯತತ ಹಾಗೂ ತನ್ನ ಸಂಕಲ್ಪದ ಸಿದ್ಧಿಗಾಗಿ ಪ್ರಯತ್ನವನ್ನು ಮಾಡಿದ ತತ್ರ ಆರಣ್ಯಕೈಹಿ ಬಿಲ್ಲೈಹಿ ನ ಕೇವಲಂ ರಜಪೂತ ಮಹಿಳಾನಾಂ ಬಾಲಾನಾಂಚ ರಕ್ಷಣಂ ಸಂಕಷ್ಟ ಸಮಯೇ ಕೃತಂ ಅಪಿಚ ತಾನ್ ಖನಿಕೂಪೇಶು ಸಂರಕ್ಷಿತಂ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಆರಣ್ಯಕೈಹಿ ಅಂತ ಹೇಳಿದರೆ ಅರಣ್ಯ ನಿವಾಸಿಗಳಿಂದ ಅರಣ್ಯಕೈಹಿ ಅಂತ ಹೇಳಿದರೆ ಅರಣ್ಯ ನಿವಾಸಿಗಳಿಂದ ಬಿಲ್ಲೈಹಿ ಬಿಲ್ಲೈಹಿ ಅಂತ ಹೇಳಿದರೆ ಬಿಲ್ಲು ವಿದ್ಯೆಗಾರರು ಅಂತ ಹೇಳಿದರೆ ಬಿಲ್ಲಿನ ವಿದ್ಯೆಯಲ್ಲಿ ಪರಿಣತರು ಅಂತ ಹೇಳಿದರೆ ಬೇಟೆಯಾಡುವಂತಹ ಜನಾಂಗ ಹೀಗೆ ಅರಣ್ಯದಲ್ಲಿ ವಾಸಿಸುವಂತಹ ಬಿಲ್ಲು ವಿದ್ಯೆಗಾರರು ಅವರು ನ ಕೇವಲಂ ರಜಪೂತ ಮಹಿಳಾನಾಂ ಕೇವಲ ರಜಪೂತ ಮಹಿಳೆಯರಿಗೆ ಮತ್ತು ರಜಪೂತರ ಬಾಲಕರಿಗೆ ರಕ್ಷಣೆಯನ್ನು ಕೊಟ್ಟದ್ದು ಮಾತ್ರವಲ್ಲದೆ ಸಂಕಷ್ಟದ ಸಮಯದಲ್ಲಿ ಅಪಿಚ ಹಾಗೆಯೇ ತಾನು ಖನಿಕೂಪೇಶು ಸಂರಕ್ಷಿತಂ ಖನಿಕೂಪ ಅಂತ ಹೇಳಿದರೆ ಗಣಿಗಾರಿಕೆಯನ್ನು ಮಾಡಿದಂತಹ ಕೂಪ ಅಂತ ಹೇಳಿದರೆ ಬಾವಿ ಅಂತ ಹೇಳಿದರೆ ಆಳವಾದಂತಹ ಬಾವಿಯ ರೀತಿ ಇದ್ದಂತಹ ಹೊಂಡದ ಭಾಗದಲ್ಲಿ ಸಂರಕ್ಷಿತಂ ಗುಹೆಯ ಅಂತಹ ಗುಹೆಯ ಇರುವಂತಹ ಪ್ರದೇಶದಲ್ಲಿ ಇವರನ್ನು ಇಟ್ಟು ಅಥವಾ ರಕ್ಷಿಸಿದರು ಅಲ್ಲಿ ಇರುವಂತೆ ಮಾಡಿ ರಕ್ಷಣೆಯನ್ನು ಕೊಡ್ತಾರೆ ಹಲ್ದಿಘಾಟ್ ಸಮರಾಂಗಣೆ ಬಿಲ್ಲ ಯುದ್ಧ ವೀರಾಹ ನ ಕೇವಲಂ ಯುದ್ಧೇನ ಉಪಕೃತವಂತಹ ಕಿಂತು ಗೂಢಾಚಾರ ಕೃತ್ಯಂ ನಿರ್ವರ್ತ್ಯ ಪರ ರಹಸ್ಯಂ ವಿಘಟಯಾಮಾಸುಹು ಹೀಗೆ ಹಲ್ದಿಘಾಟ್ ಯುದ್ಧದ ಸಂದರ್ಭದಲ್ಲಿ ಸಮರಾಂಗಣದಲ್ಲಿ ಈ ಬಿಲ್ಲ ಯುದ್ಧ ವೀರರು ಕೇವಲ ಯುದ್ಧದಲ್ಲಿ ಭಾಗವಹಿಸಿದ್ದು ಮಾತ್ರವಲ್ಲದೆ ಗೂಢಾಚಾರ ಕೃತ್ಯ ಗೂಢಾಚಾರಿಕೆಯನ್ನು ಮಾಡುವ ಮೂಲಕವು ಅಂತ ಹೇಳಿದರೆ ಪರರ ರಹಸ್ಯವನ್ನು ತಿಳಿಯುವ ಕಾರ್ಯದಲ್ಲಿ ತಾವು ಮಗ್ನರಾಗಿದ್ದುಕೊಂಡು ಅದನ್ನು ಬಂದು ಇವರಿಗೆ ರಾಣಾ ಪ್ರತಾಪನಿಗೆ ತಿಳಿಸುವ ಮೂಲಕ ಅವರ ರಹಸ್ಯವನ್ನು ತಿಳಿಸುವಂತಹ ಕಾರ್ಯವನ್ನು ಕೂಡ ನಿರ್ವಹಿಸ್ತಾರೆ ಹೀಗೆ ವಿಘಟಯ ಮಾಸುಹು ಅಂತ ಹೇಳಿದರೆ ಒಡೆಯುವ ಕಾರ್ಯವನ್ನು ಮಾಡ್ತಾರೆ ಅವರ ರಹಸ್ಯವನ್ನು ಭೇದಿಸುವ ಕಾರ್ಯವನ್ನು ಕೂಡ ಯಶಸ್ವಿಯಾಗಿ ನಡೆಸಿಕೊಡ್ತಾರೆ ಯಾರು ಈ ಬಿಲ್ಲು ವಿದ್ಯೆಗಾರರು ಅರಣ್ಯ ನಿವಾಸಿಗಳು ಹೀಗೆ ರಾಣಾ ಪ್ರತಾಪನಿಗೆ ಒಂದು ಯುದ್ಧದಲ್ಲಿ ನೆರವಾಗ್ತಾರೆ ಪರ ರಹಸ್ಯವನ್ನು ತಿಳಿಯಲು ನೆರವಾಗ್ತಾರೆ ಹಾಗೂ ಅವರನ್ನು ರಕ್ಷಿಸುವಲ್ಲಿ ಬಾಲಕರನ್ನು ಮಹಿಳೆಯರನ್ನು ರಕ್ಷಿಸುವಲ್ಲಿ ಉಪಕಾರಿಯಾಗಿ ಇದ್ದರು ಇಲ್ಲಿಗೆ ಇವತ್ತಿನ ಈ ಪಾಠ
ಇವತ್ತಿದ್ದು ಮುಕ್ತಾಯವಾಯಿತು. ಧನ್ಯವಾದ.